हाय हेलो नमस्ते पवित्र शिवशंकर यूट्यूब चानल गे स्वागत रामगिरी मत्तु श्री करिसिद्धेश्वर एंब हेसरु बरलु कारण मत्तु अदर संपूर्ण माहिती वीडियो दल्ली नोडबहुदु कोनेवरेगू ई वीडियो वन्नु वीक्षणे माडी आगे नम्म पवित्र शिवशंकर यूट्यूब चानल अन्नु सब्स्क्राइब माडी शेर माडी धन्यवादगळु ಋತ್ವಯುಗದ ಹಾದಿಯಲ್ಲಿ ಇವರು ಇಲ್ಲಿದ್ದರು ಕೊಲ್ಲಿಪಾಕಿಯಿಂದ ಇಲ್ಲಿ ಬಂದಿದ್ದಾರೆ ಇವರು ರಾಮನ ಕಾಲದಲ್ಲಿ ಇದು ಬೆಳಗಿ ನವಕೋಟೆ ಸಿದ್ಧರಿಗೆ ಒಡೆಯರಿವರು ರಾಮ ಅಶ್ವಮೇಧ ಯಾಗವನ್ನು ಮಾಡಕ್ಕೆ ಕುದುರೆ ಕಳಿಸ್ತಾನೆ ಆವಾಗ ಕಳಿಸಿದಾಗ ಅದು ಇಡೀ ಜಗತ್ತಿನ ಸುತ್ತಕ್ಕಂತ ಬರುತ್ತೆ ಇಡೀ ನಮ್ಮ ಭಾರತ ದೇಶನೇ ಆವಾಗ ಇಲ್ಲಿ ಬರುತ್ತೆ ಇಲ್ಲಿ ಬಂದಾಗ ಅಗ್ನಿ ಈಶಾನ್ಯ ಮೂಲೆಗೆ ಒಂದು ಸತ್ತೆನಿನ ಇದೆ ಅಲ್ಲಿ ಬಂದು ಅದು ಸಾವಪ್ಪುತ್ತೆ ಸಾವಾದಾಗ ರಾಮ ಶೋಕಕ್ಕೀಡಾಗ್ತಾನೆ ಸತ್ತಾನೆ ಬದುಕ್ತಾರೆ ಯಾರ ಇದ್ದರೆ ಮುಂದಕ್ಕೆ ಹೋಗೋದಿಲ್ಲ ಅಶ್ವಮೇಧ ಅಲ್ಲಿಗೆ ನಿಂತು ಬರುತ್ತೆ ಆವಾಗ ಯಾರಾದರೂ ಇದನ್ನು ಬದುಕ್ತಾರೆ ಇದ್ದರೆ ನಿಮಗೆ ಒಂದು ಬಹುಮಾನ ಕೊಡ್ತೀನಿ ಅಂತೇಳಿ ಸಾಕ್ತಾರೆ ಜಗತ್ತಿನಲ್ಲಿ ಈ ನಾಣ್ಯಲ್ಲಿ ಇರೋಂಥ ವೈದ್ಯರನ್ನೆಲ್ಲ ಕರೆ ಕಳಿಸ್ತಾರೆ ಯಾರಿಂದಲೂ ಆಗಲ್ಲ ಆವಾಗ ಊಟ ಎಲ್ಲ ಕಲಿತು ರಾಮ ಶೋಕಕ್ಕೀಡನಾಗಿ ಹಂಗೆ ಕೂತ್ಕೊಂತಾನೆ ಹಂಗೆ ಕೂತ್ಕೊಂಡಾಗ ಆವಾಗ ಈ ಕೆಳಗಡೆ ಕಾಡ್ಸಿದ್ರು ಅಂತ ಇರ್ತಾರೆ ಗುಡ್ಡದ ಕೆಳಗಡೆ ತೊಪ್ಪಲಿನಲ್ಲಿ ಕಾಡ್ಸಿದ್ರು ಅಂತ ಇರ್ತಾರೆ ಆವಾಗ ಅವರು ರಾಮನ ಹತ್ರ ಹೋಗಿ ಹೇಳ್ತಾರೆ ಮೇಲೆ ಬೆಟ್ಟದ ಮೇಲೆ ಒಬ್ಬರು ದೊಡ್ಡ ಮಹಾತ್ಮರಿದ್ದಾರೆ ಅವರು ಅವರಿಂದ ಏನಾದರೂ ಸಾಧ್ಯವಾಗ್ಬೋದು ನೋಡ್ರಿ ಅಂತ ಹೇಳ್ತಾರೆ ಅವ್ರನ್ನ ಹೋಗಿ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ ಆವಾಗ ರಾಮದೇವರು ಇಲ್ಲಿ ಬಂದು ವಿಚಾರ ಮಾಡಿದಾಗ ನೋಡೋಣ್ಣ್ರಿ ಅಂತೇಳಿ ಅಲ್ಲಿಗೆ ಹೋದಾಗ ಆನೆ ತಕ್ಕ ಹೋಗ್ತಾರೆ ಹೋಗಿ ಅಲ್ಲಿ ಕುತ್ಕೊಂಡು ಎಡಗಡೆ ತೊಡೆಯಿಂದ ಜೀವಕಳೆಯಿಂದ ತುಂಬ್ತಾರೆ ಆ ಆನೆಗೆ ಆವಾಗ ಆನೆ ಸತ್ತ ಆನೆ ಮೇಕೆದ್ದಾಳುತ್ತೆ ಎದ್ದು ನಿಂತ್ಕೊಳುತ್ತೆ ಆವಾಗ ಸತ್ತ ಆನೆಯನ್ನು ಬದುಕಿಸಿದ್ರಿಂದ ಅವರಿಗೆ ಕರಿಸಿದ್ದೇಶ್ವರ ಅಂತ ಹೆಸರು ಬಂತು ಕರಿ ಅಂದರೆ ಆನೆ ಅಂತ ಅದನ್ನು ಆವಾಗ ಇಲ್ಲಿ ಇದಕ್ಕೆ ಮೊದಲು ನಾಮಗಿರಿ ಅಂತ ಹೆಸತ್ತು ಮೊದಲು ಆಮೇಲೆ ರಾಮದೇವರು ಇಲ್ಲಿ ಬಂದು ಲಿಂಗ ಇತ್ತಲ್ಲ ಈ ಲಿಂಗವನ್ನು ಪೂಜೆ ಮಾಡಿದ ಮೇಲೆ ರಾಮಗಿರಿ ಅಂತ ಹೆಸರಿಟ್ರು ಅಲ್ಲಿಂದ ಇಲ್ಲಿಗೆ ಕರಿಸಿದ್ದೇಶ್ವರ ಅಂತ ಬರೋದು ಆಮೇಲೆ ಬಸವಣ್ಣವ್ರ ಕಾಲದಾಗೆ ಚನ್ನಬಸವಣ್ಣವ್ರ ಕವಿಗಳು ರೇವಣಸಿದ್ದೇಶ್ವರ ಜೀವನ ಚರಿತ್ರೆಯನ್ನು ಇಲ್ಲೇ ಬರೆದದ್ದು ಹಂಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಬೆಳಕು ಬಂದಿದೆ ಅಲ್ಲಿಂದಲೂ ಇಲ್ಲಿಯವರೆಗೂ ಪವಾರ್ಗಳು ನಡೆಸ್ಕೊಂಡು ಜನಗಳ ಕಷ್ಟ ಸುಖಗಳನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವರು ರಾಮಗಿರಿ ಅಂತ ಆಗಿದೆ ನೋಡವ ಸ್ವಲ್ಪ ಸಣ್ಣದಾಗಿ ಹೇಳಿದ್ದೀನಿ ಅಷ್ಟನ್ನೇ ಇದನ್ನು ಮಾಡ್ಕೊಂಡು